ಮಲಯಾಳಂ ನಟಿ ಸಾಯಿ ಪಲ್ಲವಿ ಈಗ ತೆಲುಗು ತಮಿಳು ಮಾತ್ರವಲ್ಲದೆ ಬಾಲಿವುಡ್ನಲ್ಲೂ ಸಹ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದ ಅವರ ಅಭಿನಯದ ವಿರಾಟ್ ಪರ್ವಂ ಚಿತ್ರ ಭರ್ಜರಿ ಯಶಸ್ಸನ್ನು ದಾಖಲಿಸಿದೆ. ಹೆಚ್ಚಿನ ಮೇಕಪ್ ಇಲ್ಲದೆ ತಮ್ಮ ಸಹಜ ಸೌಂದರ್ಯದಿಂದಲೇ ಪ್ರೇಕ್ಷಕರನ್ನು ಮೋಡಿ ಮಾಡಿರುವ ಸಾಯಿ ಪಲ್ಲವಿ ತಮ್ಮ ನೇರ ನಡೆ ನುಡಿಗಳಿಂದಲೂ ಹೆಸರುವಾಸಿ. ಇದು ಕೆಲವೊಮ್ಮೆ ಅವರಿಗೆ ವಿವಾದಕ್ಕೆ ಸಿಲುಕುವಂತೆ ಮಾಡಿದೆ. ಇತ್ತೀಚೆಗೆ ಮಾಧ್ಯಮವೊಂದರ ಸಂದರ್ಶನದ ವೇಳೆ ಅವರು ಇಂಟ್ರೆಸ್ಟಿಂಗ್ ಸಂಗತಿ ಹಂಚಿಕೊಂಡಿದ್ದು, ಸಾಯಿ ಪಲ್ಲವಿ 7ನೇ ತರಗತಿಯಲ್ಲಿದ್ದಾಗ ಹುಡುಗನೊಬ್ಬನಿಗೆ ಲೆಟರ್ ಬರೆದಿದ್ದರಂತೆ. ಇದು ಸಾಯಿ ಪಲ್ಲವಿ ಅವರ ತಂದೆ ತಾಯಿಗೆ ಸಿಕ್ಕಿ ಸರಿಯಾಗಿ ಹೊಡೆದಿದ್ದರಂತೆ. ಮಲಯಾಳಂ ನಟಿ ಸಾಯಿ ಪಲ್ಲವಿ ಈಗ ತೆಲುಗು ತಮಿಳು ಮಾತ್ರವಲ್ಲದೆ ಬಾಲಿವುಡ್ನಲ್ಲೂ ಸಹ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದ ಅವರ ಅಭಿನಯದ ವಿರಾಟ್ ಪರ್ವಂ ಚಿತ್ರ ಭರ್ಜರಿ ಯಶಸ್ಸನ್ನು ದಾಖಲಿಸಿದೆ. ಹೆಚ್ಚಿನ ಮೇಕಪ್ ಇಲ್ಲದೆ ತಮ್ಮ ಸಹಜ ಸೌಂದರ್ಯದಿಂದಲೇ ಪ್ರೇಕ್ಷಕರನ್ನು ಮೋಡಿ ಮಾಡಿರುವ ಸಾಯಿ ಪಲ್ಲವಿ ತಮ್ಮ ನೇರ ನಡೆ ನುಡಿಗಳಿಂದಲೂ ಹೆಸರುವಾಸಿ. ಇದು ಕೆಲವೊಮ್ಮೆ ಅವರಿಗೆ ವಿವಾದಕ್ಕೆ ಸಿಲುಕುವಂತೆ ಮಾಡಿದೆ. ಇತ್ತೀಚೆಗೆ ಮಾಧ್ಯಮವೊಂದರ ಸಂದರ್ಶನದ ವೇಳೆ ಅವರು ಇಂಟ್ರೆಸ್ಟಿಂಗ್ ಸಂಗತಿ ಹಂಚಿಕೊಂಡಿದ್ದು, ಸಾಯಿ ಪಲ್ಲವಿ 7ನೇ ತರಗತಿಯಲ್ಲಿದ್ದಾಗ ಹುಡುಗನೊಬ್ಬನಿಗೆ ಲೆಟರ್ ಬರೆದಿದ್ದರಂತೆ. ಇದು ಸಾಯಿ ಪಲ್ಲವಿ ಅವರ ತಂದೆ ತಾಯಿಗೆ ಸಿಕ್ಕಿ ಸರಿಯಾಗಿ ಹೊಡೆದಿದ್ದರಂತೆ.